ಚಿತ್ರದ ನಾಯಕಿ ಪಾತ್ರ ಯಾರು ಕೈಲಿ ಮಾಡಿಸೋದು ಅಂತೇಳಿ. ಆಗ ರಂಗನಾಯಕಕ್ಕೂ ನಾಯಕಿ ಹುಡುಕ್ತಾ ಇದ್ವು, ಜಗ್ಗೇಶ್ ಅವ್ರಿಗೂ ಹೀರೋಯಿನ್ ಪಾತ್ರ ಬೇಕಾಗಿತ್ತು, ಕಥಾನಾಯಕಿಯ ಪಾತ್ರ. ನನ್ನ ಕತೆಗೆ ಬೇಕಿತ್ತು. ಎರಡನೇ ಸಲ ಟೈಮಲ್ಲಿ ಒಬ್ಳು ಮಿಸ್ ಆಗಿದ್ಲು, ಅವಳನ್ನ ಟ್ರೈ ಮಾಡಿದ್ದೆ, ಕೈಗೆ ಸಿಕ್ಕಿರ್ಲಿಲ್ಲ. ಕನ್ನಡದ ಹುಡುಗಿ ತಮಿಳಲ್ಲಿ ಬಿಸಿ ಆಗಿದ್ದಾಳೆ, ಆಕೆ ಬಂದು ರಚಿತಾ ಮಹಾಲಕ್ಷ್ಮಿ. ಪ್ಲೀಸ್ ವೆಲ್ಕಮ್ ಶ್ರೀ. ಆಕೆ ತುಂಬ ಒಳ್ಳೆಯ ಕಲಾವಿದೆ, ಸರವಣನ್ ಮೀನಾಕ್ಷಿ ಅಂತ 1800 ಎಪಿಸೋಡ್ ನಡೆಸಿರುವಂತಹ ಕಲಾವಿದೆ. ಸಕಲೇಶ್ಪುರದ ಪುರದ ಕನ್ನಡತಿ. ಪ್ಲೀಸ್ ಸರ್, ಸಕಲೇಶ್ಪುರದ ಕನ್ನಡತಿ. ಆಕೆ ತಮಿಳ್ನಾಡಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ. ಮತ್ತು ಈಗ ಇನ್ನೊಂದು ಹೊಸ ಕಲರ್ಸ್ ಚಾನಲಲ್ಲಿ ಇದು ಬರ್ತಾ ಇದೆ, ಇದು ಕಥೆಯೆಲ್ಲ, ಇದು ಸೊಲ್ಲಮರಂದ ಕಥೆ, ಅದು ಕೂಡ ಮುಖ್ಯ ಪಾತ್ರದಲ್ಲಿ ನಡೆಸ್ತಾ ಇದ್ದಾರೆ. ಒಳ್ಳೆಯ ಕಲಾವಿದೆ. ನಾನು ಹಾಗಾಗಿ ನನ್ನ ಸಿನಿಮಾದಲ್ಲಿ ನಾಯಕಿ ಪಾತ್ರ ಮಾಡಿಕೊಡ್ಬೇಕು, ಯಾಕೆಂದರೆ ಕಥೆ ನಾನು ಬಿಟ್ಕೊಡಲ್ಲ, ಥಿಯೇಟ್ರಲ್ಲೇ ನಿಮ್ಗೆ ತೋರಿಸ್ತೀನಿ, ನಿಮ್ಗೆ ಫಸ್ಟ್ ತೋರಿಸೇ ತೋರಿಸ್ತೀನಿ. ಅದರಲ್ಲಿ ಆ ಪಾತ್ರ, ಅದರ ಸೂಕ್ಷ್ಮಗಳು ಅದು ಏನಿದೆ ಎಲ್ಲವನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ನಾನು ಮಾಡ್ಕೊಡ್ತೀನಿ ಸರ್. ಪಾತ್ರ ಅಂತೇಳಿ ಒಪ್ಕೊಂಡ್ರು. ಆ ಪಾತ್ರವನ್ನು ವಿಖ್ಯಾತ ನೋಡಿ, ಸರ್ ಈ ಹುಡುಗಿ ರಂಗನಾಯಕಿಗೆ ಮಾಡಿಸ್ಬೋದಲ್ಲ ಸರ್ ಆ ಪಾತ್ರಕ್ಕೆ ಅಂತ. ಒಂದೇ ವರ್ಷದಲ್ಲಿ ನನಗೂ ಹೀರೋಯಿನ್ ಆಗಿ ಜಗ್ಗೇಶ್ ಅವ್ರಿಗೂ ಹೀರೋಯಿನ್ ಆಗುವಂತಹ ಒಂದು ಸದವಕಾಶ ಅವ್ರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ದುರಾಂಕರ ಆಗುತ್ತೆ ಅಂತ ಸುಮ್ಮನಿದ್ದೀನಿ. ಮತ್ತು ಅವ್ರಿಗೆ ಮಾತಾಡಿಸ್ತೀನಿ. ಕನ್ನಡದ ಹುಡುಗಿ ಬೆಳೀತಿದ್ದಾರೆ ಬೇರೆ ಭಾಷೆಗಳಲ್ಲಿ, ನನಗೆ ತುಂಬ ಆನಂದ ಇದೆ. ಮತ್ತು ಕನ್ನಡದ ಪ್ರತಿಭೆಗಳು ನಮ್ಮ ಸಿನಿಮಾದಲ್ಲಿ, ಮತ್ತು ಈ ವರ್ಷ ರಂಗನಾಯಕದ ನಾಯಕಿಯೂ ಆಗಿ ಅವರು, ಅದರಲ್ಲಿ ಬರುವಂತಹ ವರಲಕ್ಷ್ಮಿ ರಂಗನಾಯಕ ಅಂತ ತುಂಬ ಪ್ರಮುಖವಾದ ಪಾತ್ರ. ನೀಟಾಗಿ ಇದು ಪ್ರತಿ ಸಲ ಅವ್ರನ್ನ ಮಡ್ರಾಸಿಂದ ಫ್ಲೈಟ್ ಖರ್ಚು ಹೋಗಿ ಬರೋದ್ರೆ ಉಳಿಸ್ಬಿಟ್ಟಿದ್ರು ನಾನು ಇನ್ನೊಂದು ಸಿನಿಮಾ ಮಾಡ್ಬಿಡುವೆ. ಇಲ್ಲ ಆಗಿರ್ತಿದ್ರು ಕಾರಲ್ಲಿ ಕರ್ಕೊಂಡು ಓಲಾದಲ್ಲಿ ಬಾಮ ಕಾಸು ಕೊಡ್ತೀನಿ ಅನ್ಬೋದಿತ್ತು. ಬಟ್ ಅಲ್ಲಿ ಇರ್ತಾರೆ ಆ ಡೇಟ್ಸ್ಗಳ ಸಮಸ್ಯೆ, ಅದೆಲ್ಲದರ ನಡುವೆ ಅವ್ರನ್ನ ಕರೆಸಿ ಇವತ್ತು ಬರಲೇಬೇಕು, ಒಂದು ನಿಮಿಷ ಪರಿಚಯ ಮಾಡ್ಕೊಳ್ಳೇಬೇಕು, ಮೊದಲನೇ ಪ್ರೆಸ್ ಮೀಟ್ ಅಂತ ಹೇಳಿ ಅವ್ರನ್ನ ಕರಿತೀನಿ. ಮತ್ತು ಈ ಚಿತ್ರ ನನ್ನ ಎಲ್ಲ ಚಿತ್ರದ ಒಂದು 21 ವರ್ಷ ಆಯಿತು, 99 ಸೀತಾರಾಮ್ ಟೈಮಿಂದ ಅಂತ ಹೇಳಿದ್ರೆ 21 ವರ್ಷದಲ್ಲಿ ನನ್ನ ಜೊತೆ ಒಡನಾಟ ಮಾಡಿಕೊಂಡು ನನ್ನ ಜೊತೆ ಇರೋರು ಸ್ನೇಹಿತರು ಬಂದು ಭರತ್ ಜೇಂಕ ರೆಡ್ಡಿ. ಭರತ್ ಒಂದು ನಿಮಿಷ ಬನ್ನಿ, ದಯವಿಟ್ಟು ಬನ್ನಿ. ನನ್ನ ಆತ್ಮೀಯ ಸ್ನೇಹಿತ, ಸಾಕಷ್ಟು ಸಿನಿಮಾ ನಿರ್ಮಾಪಕರು ಮನೆ ಗೊತ್ತಿರುತ್ತೆ, ಡಿಸ್ಟ್ರಿಬ್ಯೂಟರ್ ಕೆಲಸ ಮಾಡಿದ್ದಾರೆ. ಇಲ್ಲ ನನ್ನ ಸಿನಿಮಾದಲ್ಲಿ ಒಬ್ಬ ಸ್ನೇಹಿತನಾಗಿರ್ತೀನಿ, ಏನು ಬೇಕು ಸರ್ ನಾನು ಇದ್ದೀನಿ ಅಷ್ಟೇ. ಮತ್ತು ನಾನು ಸಿನಿಮಾ ಟ್ರಾವೆಲ್ ಏನಿರೋದು ಅವರ ಅನುಭವಗಳನ್ನ ತೊಗೊಳ್ಳುವಂಥದ್ದು, ಅವರ ರಿಸೋರ್ಸ್, ಈಗ ಕಾಪಿರೈಟ್ ಇಶ್ಯೂಸ್ ಬರ್ಬೋದು ಅವ್ರು ಹೇಳಿದ್ರೆ ನಾನು ಮಾತಾಡ್ಕೊಡ್ತೀನಿ ಸರ್, ತಲೆ ಕೆಲಸ ಕೆಲಸ ಮಾಡಿ ಸರ್. ದಟ್ಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ. ಮತ್ತು ಇಡೀ ಚಿತ್ರ ಇನ್ನೊಂದು ಬೆನ್ನೆಲುಬು ನಿಮಗೆಲ್ಲ, ಅವರು ಕೂಡ ದೊಡ್ಡ ನಿರ್ಮಾಪಕರು, ಡಾಕ್ಟರ್ ಆಫ್ ಪಾರ್ವತಮ್ಮ ಚಿತ್ರ ಮಾಡಿದ್ರು, ಆಮೇಲೆ ಶುಗರ್ಲೆಸ್ ಅಂತ ಮಾಡಿದ್ರು, ವೀರಂ ರೆಡಿಯಾಗಿದೆ. ಇವತ್ತು ಜೇಮ್ಸ್ ಕಾರ್ಯಕ್ರಮನ ಇವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಕೆಲಸ ತೊಗೊಂಡಿದ್ದಾರೆ. ಸಿನಿಮಾ ಬಗ್ಗೆ ತುಂಬ ಉತ್ಸಾಹಿ, ಒಳ್ಳೆಯ ಸ್ನೇಹಿತ, ಮತ್ತು ವಿಖ್ಯಾತ್ ಅವರ ರಿಲೇಷನ್ ಕೂಡ ಅವರು. ನನಗೆ ವಿಖ್ಯಾತ್ ಮೂಲಕ ಪರಿಚಯ ಆಯಿತು, ನಂತರ ನಮ್ಮದು ಸಿನಿಮಾಗಳೆಲ್ಲ ಮಾತಾಡ್ತಿದ್ದೆ. ಹಂಗೆ ನೋಡಿ ಸರ್ ಕತೆ ನೋಡಿ, ಕತೆ ಕೇಳಿ ಬನ್ನಿ, ನಾವು ಏನು ಶೂಟ್ ಮಾಡ್ತೇವೆ ನೋಡಿ ಅಂಥೇಳಿ. ಇಡೀ ಚಿತ್ರದ ಅಷ್ಟು ಪಬ್ಲಿಸಿಟಿ ವೆಚ್ಚಗಳನ್ನು ನಾನು ನಿರ್ವಹಿಸಿ ಸಿನಿಮಾ ಮಾರ್ಕೆಟ್ ಆಗೋವರೆಗೂ ನಾನು ನೋಡ್ಕೋತೀನಿ. ಅದು ಓ ಟಿ ಟಿಗೆ ಬರ್ತೀವ, ಥಿಯೇಟರ್ ಬರ್ತೀವ, ಎಲ್ಲ ಆಮೇಲೆ ಡಿಸೈಡ್ ಮಾಡೋಣ. ನಿಮ್ಮ ಜೊತೆ ನಾನು ಹೇಳ್ತೀನಿ ಅಂತ ಕೆ ಎಂ ಶಶಿಧರ್ ಅವ್ರು ಬಂದಿದ್ದಾರೆ, ದಯವಿಟ್ಟು ಅವರು ಕೂಡ ಬಂದು ಹೀರೋಯಿನ್ ಪಕ್ಕದಲ್ಲಿ ಕೂತ್ಕೋತಾರೆ ನೋಡಿ, ನೋಡಿ ಹೆಂಗ್ ಹೇಳಿದೆ ನೋಡಿ. ನಾನು ಚಿತ್ರದಲ್ಲಿ ಒಂದು ಪಾತ್ರ ಮಾಡಿಸಿದ್ದೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ SI ಆಗಿರ್ತಾರೆ ಅವರು. ಅದು ಸಿನಿಮಾ ನೋಡ್ಬೇಕು, ನಾನು ಹೇಳಬಾರ್ದು, ನಾನು ಹೇಳಲ್ಲ, ಸಾರಿ, ಬಾಯ್ ಬಿಡಿಸ್ಬಿಡ್ಬೇಕಾಗುತ್ತೆ. ಸರಿ, ಶಶಿಧರ್ ಅವರನ್ನ ತುಂಬ ಅವ್ರನ್ನ ಪ್ರೀತಿಯಿಂದ ರಂಗನಾಯಕದಲ್ಲೂ ಒಂದು ಪಾತ್ರ ಮಾಡಿಸಿದ್ದೀನಿ.